लक्ष्मी रहल्या चन्नम्मा रुद्रमांबा सुविक्रम निवेदिता शारदाच प्रणम्य मातृदेवता इदु राष्ट्रीय स्वयं सेवक संघद स्वयं सेवकरु नित्य मुंजारे पठण माडुवंतह एकात्मता स्तोत्रदल्लि बरुव ओंदु सालु लक्ष्मी अहल्या चन्नम्मा रुद्रमांबा सुविक्रम निवेदिता शारदेयरंतह मातृदेवतेगळिगे नम्म प्रणामगळु एंब प्रार्थनेयोंदिगे संघद कार्यकर्तर नित्यद चटुवटिकेगळु आरंभवागुत्तवे ಕೆಲ ದಿನಗಳ ಹಿಂದೆಯಷ್ಟೇ ಕಾಶಿ ಕಾರಿಡಾರ್ ಅನ್ನು ಉದ್ಘಾಟನೆ ಮಾಡುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಮಾತೃದೇವತೆಗಳಲ್ಲಿ ಒಬ್ಬಳಾದ ಅಹಲ್ಯಾಬಾಯಿಯನ್ನು ಉಲ್ಲೇಖಿಸಿದ್ದರು. ಕಾಶಿಯಲ್ಲಿ ಆಕೆಯ ಪ್ರತಿಮೆಯನ್ನು ಅನಾವರಣ ಮಾಡಿ ಆಕೆಯ ಜನೋಪಕಾರವನ್ನು ಅದಮ್ಯ ದೈವಭಕ್ತಿಯನ್ನು ನೆನಪಿಸಿಕೊಂಡಿದ್ದರು. ಹಾಗಾದರೆ ಈ ದೇಶದ ಪ್ರಧಾನಮಂತ್ರಿಗಳೇ ಅಹಲ್ಯಾಬಾಯಿಯನ್ನು ನೆನಪಿಸಿಕೊಂಡು ಭಾವುಕರಾಗಲು ಕಾರಣವಾದರು ಏನು? ಯಾರು ಈ ಅಹಲ್ಯಾಬಾಯಿ? ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಷ್ಟ್ರದ ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿದ ಈಕೆ ಕೈ ಹಿಡಿದದ್ದು ಮಾತ್ರ ಇಂದೋರ್ನ ರಾಜಕುಮಾರನನ್ನು. ತನ್ನ ಬದುಕಿನುದ್ದಕ್ಕೂ ಕಷ್ಟ ನಷ್ಟ ನೋವುಗಳ ಸರಮಾಲೆಯನ್ನೇ ಕಂಡ ಅಹಲ್ಯಾಬಾಯಿ ಭಾರತದ ಸಾಂಸ್ಕೃತಿಕ ರಾಷ್ಟ್ರಭಾವಕ್ಕೆ ಹೊಸ ಭಾಷ್ಯವನ್ನು ಬರೆದವಳು. ಭಾರತೀಯ ಮೌಲ್ಯ ಜೀವನ ಪದ್ಧತಿಗಳಿಗೆ ಇಲ್ಲಿನ ನಂಬಿಕೆಗಳಿಗೆ ಶಕ್ತಿಯನ್ನು ತುಂಬಿದವಳು. ಆ ಕಾರ್ಯಕ್ಕಾಗಿ ಆಕೆ ಆಯ್ಕೆ ಮಾಡಿಕೊಂಡದ್ದು ಕಾಶಿ ವಿಶ್ವನಾಥನನ್ನು ಮತ್ತು ಕಾಶಿಯ ಜೀರ್ಣೋದ್ಧಾರವನ್ನು. 1669ರಲ್ಲಿ ಔರಂಗಜೇಬನ ದಾಳಿಯಿಂದ ಸಮಸ್ತ ಕಾಶಿ ನಾಶವಾಗಿತ್ತು. ವಿಶ್ವನಾಥನ ಮಂದಿರವನ್ನ ಕೆಡವಿದ ಔರಂಗಜೇಬ ಆ ಜಾಗದಲ್ಲಿ ಮಸೀದಿಯ ನಿರ್ಮಾಣ ಮಾಡಿದ್ದ. ಅದಾಗಿ ಹಲವು ಶತಮಾನಗಳೇ ಉರುಳಿದರೂ ಅನೇಕ ರಾಜರಿಗೆ ಅಲ್ಲಿ ವಿಶ್ವನಾಥನ ಮಂದಿರವನ್ನ ಸ್ಥಾಪಿಸಬೇಕು ಎಂಬ ಕೊರಗು ಮೂಡಿದ್ದರೂ ಕೂಡ ಅವರೆಲ್ಲ ಅದನ್ನ ಬೇರೆ ರೀತಿಯಲ್ಲಿ ಸಾಧಿಸಲು ಹೊರಟಿದ್ದರು. ಪೇಶ್ವೆಗಳು ಮತ್ತು ಸಿಂಧಿಯಾಗಳು ಕೂಡ ವಿಶ್ವನಾಥನ ಮಂದಿರವನ್ನ ಸ್ಥಾಪಿಸಲು ನಿರಂತರವಾಗಿ ಪ್ರಯತ್ನವನ್ನ ನಡೆಸುತ್ತಲೇ ಇದ್ದರು. ಆದರೆ ಕಾಶಿಯಲ್ಲಿ ಆಗಬೇಕಾದುದೇ ಬೇರೆ ಎಂಬುದನ್ನು ಮೊಟ್ಟ ಮೊದಲು ಮನಗಂಡವಳು ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಕಾಶಿಯ ಜೀರ್ಣೋದ್ಧಾರದಿಂದ ಹಿಂದೂ ಸಮಾಜಕ್ಕೆ ಕಂಟಿದ ಕಳಂಕವನ್ನು ನಿವಾರಿಸಬಹುದು ಎಂದು ಅಹಲ್ಯಾಬಾಯಿ ಮುಂದೆ ಬಂದಳು. ಅದಕ್ಕಾಗಿ ಆಕೆ ಆಯ್ಕೆ ಮಾಡಿಕೊಂಡದ್ದು ಪುರಾಣ ಪ್ರಸಿದ್ಧವಾದ ಮಣಿಕರ್ಣಿಕಾ ಘಾಟ್ ಅನ್ನು. ಔರಂಗಜೇಬನ ದಾಳಿಯಿಂದ ಸಂಪೂರ್ಣ ನಾಶಗೊಂಡಿದ್ದ ಮಣಿಕರ್ಣಿಕಾ ಘಾಟ್ ಅನ್ನು ರಾಣಿ ಅಹಲ್ಯಾಬಾಯಿ ಅಂದಿನ ಕಾಲಕ್ಕೆ ಅತ್ಯಂತ ಆಧುನಿಕವೆಂಬಂತೆ ದುರಸ್ತಿ ಮಾಡಿದಳು. ನಂತರ ಶತಮಾನಗಳ ಕಾಲ ಅರ್ಚನೆ ಇಲ್ಲದೆ ನೂರಾರು ವಾದಗಳ ಗೊಂದಲಗಳ ಗೂಡಾಗಿದ್ದ ಕಾಶಿ ವಿಶ್ವನಾಥ ಮಂದಿರದ ಜೀರ್ಣೋದ್ಧಾರಕ್ಕೆ ಅಹಲ್ಯಾಬಾಯಿ ಕೈ ಹಾಕಿದಳು. ಏಕೆಂದರೆ ಅದಾಗಲೇ ಶತಮಾನಗಳಿಂದ ಪೂಜೆ ಇಲ್ಲದಿದ್ದ ವಿಶ್ವನಾಥನ ಲಿಂಗದ ಬಗ್ಗೆ ಜನರಲ್ಲಿ ಅನೇಕ ಕಥೆಗಳು ಮರೆಮಾಡಿದ್ದವು. ಕೆಲವರಂತೂ ಮಸೀದಿ ಇದ್ದ ಜಾಗದಲ್ಲಿ ವಿಶ್ವನಾಥನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರ ಅದು ಜ್ಯೋತಿರ್ಲಿಂಗವೆನಿಸಿಕೊಳ್ಳುತ್ತದೆ ಎಂಬ ಭ್ರಮೆಗೆ ಬಿದ್ದಿದ್ದರು. ಆದರೆ 1780ರಲ್ಲಿ ಅಹಲ್ಯಾಬಾಯಿ ಔರಂಗಜೇಬ ಕಟ್ಟಿದ ಮಸೀದಿಯ ದಕ್ಷಿಣಕ್ಕೆ 31 ಚದರಡಿಯಲ್ಲಿ ಹೊಸ ದೇವಸ್ಥಾನವನ್ನೇ ಕಟ್ಟಿಸಿದಳು. 51 ಅಡಿ ಎತ್ತರದ ಶಿಖರವಿರುವ ಮುಖ್ಯ ಗೋಪುರವನ್ನು 5 ಮಂಟಪಗಳನ್ನು ನಿರ್ಮಾಣ ಮಾಡಿದಳು. ನಾರಾಯಣ ದೀಕ್ಷಿತನೆಂಬ ಪಂಡಿತನ ಕೈಲಿ ವಿಶ್ವನಾಥನ ಪ್ರತಿಷ್ಠಾಪನೆಯನ್ನು ಮಾಡಿ ಸತ್ಯನಾರಾಯಣನನ್ನು ದೇವಿಯನ್ನು ಆಕೆ ಅಲ್ಲಿ ಪ್ರತಿಷ್ಠಾಪಿಸಿದಳು. ಕಾಶಿಯನ್ನು ಹಿಂದೂ ಸಮನ್ವಯದ ಕೇಂದ್ರವನ್ನಾಗಿ ರಾಣಿ ಅಹಲ್ಯಾಬಾಯಿ ನಿರ್ಮಾಣ ಮಾಡಿದಳು. ಅದು ಆ ಕಾಲದ ಅವಶ್ಯಕತೆ ಎಂಬುದನ್ನು ರಾಣಿ ಅಹಲ್ಯಾಬಾಯಿ ಮನಗಂಡಿದ್ದಳು. ಅಷ್ಟೇ ಅಲ್ಲದೆ ಕಾಶಿಯಲ್ಲಿ ಅನೇಕ ಛತ್ರಗಳನ್ನು ನಿರ್ಮಾಣ ಮಾಡಿ ಕಾಶಿಯಿಂದ ಕಲ್ಕತ್ತೆಯವರೆಗೆ ರಾಜಮಾರ್ಗವನ್ನು ನಿರ್ಮಾಣ ಮಾಡಿದಳು. ಕಾಶಿಯನ್ನು ಒಂದು ತೀರ್ಥಕ್ಷೇತ್ರವಾಗಿ ಏನೆಲ್ಲ ಅಭಿವೃದ್ಧಿಪಡಿಸಲು ಸಾಧ್ಯವೋ ಅವೆಲ್ಲವನ್ನೂ ರಾಣಿ ಅಹಲ್ಯಾಬಾಯಿ ಮಾಡಿದ್ದಳು. ಬೇರೆ ಬೇರೆ ರಾಜರುಗಳು ಕಾಶಿಯ ಉದ್ಧಾರಕ್ಕಾಗಿ ಬೇರೆ ರೀತಿಯಲ್ಲಿ ವಿಚಾರ ಮಾಡುತ್ತಿದ್ದಾಗ ರಾಣಿ ಅಹಲ್ಯಾಬಾಯಿ ಮಾತ್ರ ವಿಭಿನ್ನವಾಗಿ ಆಲೋಚಿಸಿ ತುರ್ತಾಗಿ ಅದನ್ನು ಕಾರ್ಯರೂಪಕ್ಕೆ ತಂದಳು. ಒಂದು ವೇಳೆ ಅವತ್ತು ಅಹಲ್ಯಾಬಾಯಿ ಮಸೀದಿಯ ಪಕ್ಕದಲ್ಲಿ ಹೊಸ ಮಂದಿರವನ್ನು ನಿರ್ಮಾಣ ಮಾಡದೇ ಇದ್ದಿದ್ದರೆ ಭವಿಷ್ಯದಲ್ಲಿ ವಿಶ್ವನಾಥನ ಪ್ರತಿಷ್ಠಾಪನೆಯಾಗುತ್ತಿತ್ತು ಎನ್ನುವುದೇ ಒಂದು ಸಂಶಯವಾಗಿತ್ತು. ಕಾಶಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅಹಲ್ಯಾಬಾಯಿಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುವುದರ ಹಿಂದೆ ಇತಿಹಾಸದ ಇಂಥ ರೋಚಕ ಅಧ್ಯಾಯವಿದೆ. ಇಂಥ ಅನೇಕ ಕಾರಣಗಳಿಗಾಗಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಪ್ರಮುಖಳಾಗುತ್ತಾಳೆ. ಔರಂಗಜೇಬ ನಾಶ ಮಾಡಿದ್ದ ನಾಗನಾಥ, ತುಗಲಕ್ ನಾಶ ಮಾಡಿದ್ದ ಓಂಕಾರೇಶ್ವರ, ನಿಜಾಮ ನಾಶ ಮಾಡಿದ್ದ ಶ್ರೀಶೈಲದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡಿದ್ದು ಇದೇ ಅಹಲ್ಯಾಬಾಯಿ. ಇವಿಷ್ಟಲ್ಲದೆ ದೇಶಾದ್ಯಂತ ಅವೆಷ್ಟೋ ತೀರ್ಥಕ್ಷೇತ್ರಗಳು, ಛತ್ರಗಳು, ಸ್ನಾನಘಟ್ಟಗಳು, ಪುಷ್ಕರಣಿಗಳನ್ನು ನಿರ್ಮಿಸಿದ ಕೀರ್ತಿಯು ರಾಣಿ ಅಹಲ್ಯಾಬಾಯಿಗೆ ಸಲ್ಲುತ್ತದೆ. ಇವೆಲ್ಲ ಕಾರಣಗಳಿಗಾಗಿ ಅಹಲ್ಯಾಬಾಯಿ ಪ್ರಾತಸ್ಮರಣೀಯರ ಸಾಲಿನಲ್ಲಿ ಮೊದಲು ನಿಲ್ಲುತ್ತಾಳೆ. ಹಾಗಾಗಿ ಅಹಲ್ಯಾಬಾಯಿಯ ಸ್ಮರಣೆ ಎಂದರೆ ಅದು ಧರ್ಮವನ್ನು ಸ್ಮರಿಸಿದಂತೆ, ಇಡೀ ಅಖಂಡ ಭಾರತವನ್ನು ಸ್ಮರಿಸಿದಂತೆ.